ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವಿಜಯದಶಮಿ ಇಂದು, ಆಯುಧಗಳಿಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ಎಲ್ಲೆಡೆ ಇಂತಹ ಸಂದರ್ಭದಲ್ಲಿ, ಇಡೀ ದೇಶದೆಲ್ಲೆಡೆ ಈ ಒಂದು ಸಂಭ್ರಮ ಇದ್ದರೆ ಮತ್ತೊಂದು ಬಗೆಯದಾಗಿ ಇವತ್ತು ದೇಶ ಸಂಭ್ರಮ ಪಟ್ಕೊಳ್ಬೇಕಾಗಿದೆ. ಬಹಳ ಮುಖ್ಯವಾಗಿ ಏಷ್ಯಾಡ್ ಗೇಮ್ಸ್ನಲ್ಲಿ ಬಹುಶಃ ಈ ಹಿಂದೆ ಮಾಡಿದಂಥ ಸಾಧನೆಗಿಂತಲೂ ಒಂದು ಉತ್ತಮ ಸಾಧನೆಯನ್ನು ಭಾರತ ದೇಶ ಮಾಡಿದೆ. ಒಟ್ಟು 11 ಚಿನ್ನದ ಪದಕಗಳನ್ನು ಪಡೆಯುವುದರ ಜೊತೆಗೆ 55-60% ಚಿನ್ನದ ಪದಕಗಳನ್ನು ಬಾಚಿಕೊಳ್ಳುವುದರ ಹತ್ರ ಭಾರತ ದಕ್ಷಿಣ ಕೊರಿಯಾದ ಇಂಚಾನಲ್ಲಿ ನಡೀತಾ ಇರುವಂಥ 17ನೇ ಏಷ್ಯಾಡ್ ಗೇಮ್ಸ್ನಲ್ಲಿ ಸಾಧನೆ ಮಾಡಿದೆ ಅಂತಲೇ ಹೇಳಬೇಕು. ಈ ಒಂದು ಸಾಧನೆ ಒಂದೆಡೆಯಲ್ಲಿ ಇದ್ದರೆ, ಮತ್ತೊಂದೆಡೆಯಲ್ಲಿ ಬಹಳ ಮುಖ್ಯವಾಗಿ ಕರಾವಳಿ, ಅದರಲ್ಲೂ ಮಂಗಳೂರಿಗರು ಮತ್ತೊಂದು ಹೆಮ್ಮೆ ಪಟ್ಟುಕೊಳ್ಳಬೇಕಾದಂಥ ಸಂಗತಿ ಇದೆ. ಒಬ್ಬರು MR ಪೂವಮ್ಮ, ನಮ್ಮ ಕರಾವಳಿಯ ಓಟದ ಚಿಗರೆ ಅಂತಲೇ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಮಮತಾ ಪೂಜಾರಿ ಕಬಡ್ಡಿಯಲ್ಲಿ ಕಳೆದ ಬಾರಿ ಕೂಡ ಚಿನ್ನದ ಪದಕವನ್ನು ತಂದಿದ್ದರು, ಈ ಬಾರಿ ಮತ್ತೆ ಭಾಗವಹಿಸಿ ಅವರು ಅಲ್ಲಿ ಚಿನ್ನದ ಪದಕವನ್ನು ತಂದಿದ್ದಾರೆ. ಇಬ್ಬರು ಕೂಡ ಕರಾವಳಿಯವರೇ ಆಗಿದ್ದಾರೆ. ಅಶ್ವಿನಿ ಅಕ್ಕುಂಜಿ ಕೂಡ ಇದ್ದಾರೆ ಕುಂದಾಪುರದವರು, ಅವರಿಂದಲೂ ಕೂಡ ನಾವು ನಿರೀಕ್ಷೆ ಮಾಡಬಹುದಾಗಿತ್ತು. ತೊ ಇದೇ ಸಂದರ್ಭದಲ್ಲಿ ಇಬ್ಬರು ಕರಾವಳಿಗರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ವಿಚಾರಗಳ ಬಗೆಗೆ ಮಾತನಾಡಬೇಕಾಗಿದೆ. ಕ್ರೀಡಾ ಕ್ಷೇತ್ರದ ಬಗೆಗೆ, ನಮ್ಮ ದೇಶದ ಕ್ರೀಡಾ ಕ್ಷೇತ್ರದ ಬಗೆಗೆ, ಮತ್ತು ಕರಾವಳಿಯಲ್ಲಿ ಇಂತಹ ಕ್ರೀಡಾ ಪ್ರತಿಭೆಗಳು ಇದ್ದಾವೆ, ಅವರು ಒಂದಷ್ಟು ಅವರನ್ನು ತರಬೇತುಗೊಳಿಸಿ ಮತ್ತು ಅದರ ಜೊತೆ ಜೊತೆಯಲ್ಲಿ ಅವರನ್ನು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮಹಿಳೆಯರು ಅಥವಾ ಹುಡುಗಿಯರು ಈ ಒಂದು ಕ್ರೀಡಾಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದು ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂಥ ಸಂಗತಿಯಲ್ಲ. ಅವರ ಹೆತ್ತವರು ಮತ್ತು ತರಬೇತುಗಾರರು ಇವರೆಲ್ಲರೂ ಕೂಡ ಇದಕ್ಕೆ ಕಾರಣರಾಗ್ತಾರೆ ಅಂತನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ಬಗೆಗೂ ನಾವೊಂದಷ್ಟು ಮಾತನಾಡಬೇಕು. ಅದರ ಜೊತೆಗೆ ನಮ್ಮ ಕ್ರೀಡಾಕ್ಷೇತ್ರದ ಬಗೆಗೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು. ಒಂದೆಡೆಯಲ್ಲಿ ಅದು ಎಲ್ಲರಿಗೂ ಜಾಗೃತಿ ಆಗಲಿ, ಕೆಲವರಿಗೆ ಇನ್ಸ್ಪೈರ್ ಆಗಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ. ನಮ್ಮ ಜೊತೆಗೆ ಇಬ್ಬರು ಇದ್ದಾರೆ. ಒಬ್ಬರು ಪುರುಷೋತ್ತಮ ಪೂಜಾರಿಯವರು, ಮಂಗಳೂರಿನ ಗೋಕರ್ಣತೇಶ್ವರ ಕಾಲೇಜಿನಲ್ಲಿ ಕ್ರೀಡಾ ತರಬೇತುದಾರರು. ಕೇವಲ ಕಾಲೇಜಿಗೆ ಮಾತ್ರ ಅವರು ಸೀಮಿತ ಆಗಿಲ್ಲ, ಅದರ ಜೊತೆಗೆ ಇಡೀ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಬೇರೆ ಎಲ್ಲ ಕಡೆಯೂ ಕೂಡ ತರಬೇತಿಗಳನ್ನು ಕೊಡ್ತಾ ಇರು, ಅದನ್ನು ಸಂಘಟನೆ ಮಾಡುವಲ್ಲೂ ಕೂಡ ತನ್ನ ತಾನು ತೊಡಗಿಸಿಕೊಂಡಿರುವವರು. ಪುರುಷೋತ್ತಮ ಪೂಜಾರಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿಯಲ್ಲಿ MR ಪೂವಮ್ಮ ಅವರ ತಂದೆ ರಾಜು ಅವರು ಇದ್ದಾರೆ, ಒಂದು ಸಣ್ಣ ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ವಿಮಾನ ನಿಲ್ದಾಣದಲ್ಲಿ ಒಂದು ಉದ್ಯೋಗವನ್ನು ಕೂಡ ನಡೆಸ್ತಾ ಇರೋರು ಕೂಡ ಆಗಿದ್ದಾರೆ. ಬಹಳ ಮುಖ್ಯವಾಗಿ MR ಪೂವಮ್ಮ ಅನ್ನುವಂಥ ಒಂದು ಕ್ರೀಡಾಪಟುವನ್ನು, ಅಥ್ಲೆಟಿಕ್ಸನ್ನು ಕೊಡಲಿಕ್ಕೆ ಬಹಳ ಮುಖ್ಯವಾಗಿ ಅವಳ ತಂದೆ ತಾಯಿ ಕಾರಣ ಅನ್ನುವಂಥದ್ದು, ಅದರಲ್ಲಿ ರಾಜು ಮತ್ತು ಅವರ ಮಡದಿ ಅವರು ಕೂಡ ಕಾರಣ ಆಗ್ತಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ. ರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭಾಳ ಖುಷಿಯಾಗ್ತದೆ ಈ ಸಂದರ್ಭದಲ್ಲಿ ಸರ್, ನಾನು ನಿಮ್ಮಿಂದ ಬಯಸ್ತಾ ಇರುವಂಥದ್ದು, ಕರಾವಳಿಯಿಂದ ಬೇರೆ ಬೇರೆ ಕ್ರೀಡಾ ಪ್ರತಿಭೆಗಳು ಈ ರೀತಿ ಒಲಿಂಪಿಕ್ಸ್ನಲ್ಲೂ ಭಾಗವಹಿಸ್ತಾರೆ, ಒಲಿಂಪಿಕ್ಸ್ನಲ್ಲೂ ಚಿನ್ನದ ಪದಕವನ್ನು ಪಡೆದಂಥ ಉದಾಹರಣೆಗಳಿವೆ, ಈಗ ಏಷ್ಯಾಡ್ ಗೇಮ್ಸ್ನಲ್ಲೂ ಕೂಡ ಕರಾವಳಿಯ ಅಥ್ಲೆಟಿಕ್ಸ್ಗಳು ಚಿನ್ನದ ಪದಕವನ್ನು ಪಡೀತಾರೆ ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಈ ನಿನ್ನೆ ಏಷ್ಯಾಡ್ ಗೇಮ್ಸ್ನಲ್ಲಿ ಪೂವಮ್ಮ ಗಳಿಸಿದ ಬಹುಶಃ 24 ವರ್ಷದ ಹುಡುಗಿ, ಈ ಹಿಂದೆ ಬೇರೆ ಬೇರೆ ಭಾಳಷ್ಟು ಹೋರಾಟದ ಬದುಕು ಅಂತ ಕಾಣ್ತದೆ, ಅದೊಂದು ಯಶೋಗಾಥೆ ಅಂತಲೇ ಹೇಳಬೇಕು. ಪೂವಮ್ಮ ಬಗ್ಗೆ ಏನು ಹೇಳ್ತೀರಿ ಸರ್? ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಮ್ಮ ಕಠಿಣ ಪರಿಶ್ರಮ ಮತ್ತು ನಿರಂತರ ಸಾಧನೆ ಇದು ಬಹಳ ಮುಖ್ಯವಾಗಿದೆ. ನಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ, ಈ ಕ್ರೀಡೆ ಯಾಕೆ ಮುಂದುವರಿಯುತ್ತಿಲ್ಲ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಓದಿನೊಟ್ಟಿಗೆ ಕ್ರೀಡೆ ಅಂತ ಹೇಳುವಂಥದ್ದು ಆಗಿದೆ. ಎಸ್, ಕ್ರೀಡೆಯ ಒಟ್ಟಿಗೆ ಓದಿಲ್ಲ. ಪರದೇಶಗಳಲ್ಲಿ ಕ್ರೀಡೆಯೊಟ್ಟಿಗೆ ಓದು. ಬೋರಿಸ್ ಬೇಕರ್ ಅನ್ನು ತಕ್ಕೊಂಡ್ರೆ ನಾವು ತಕ್ಕೊಳ್ಬಹುದು ಒಂದು ಉದಾಹರಣೆ. ಅವರೇ 6th standard. ಆನಂತರ ಅವನಿಗೆ ಕ್ರೀಡೆಯಲ್ಲಿ ಮಾತ್ರ ಹೆಚ್ಚಿನ ತರಬೇತಿಯನ್ನು ನೀಡಿದ್ದಾರೆ. ಅವನಿಗೆ ಎಕ್ಸಾಮ್ ಬರಿಬೇಕಾದ್ರೆ ಏನಂತ ಹೇಳಿದರೆ, ಅಲ್ಲಿ ಆ ದೇಶದವರು ಜರ್ಮನಿಯಲ್ಲಿ ಆ ಕ್ರೀಡೆ ಎಷ್ಟು ಸಾಧನೆ ಮಾಡಿದ್ದಾನೆ ಅಷ್ಟು ಅವನಿಗೆ ಗ್ರೇಸ್ ಮಾರ್ಕ್ ಸಿಗ್ತಾ ಇದೆ. ಅಪ್ ಟು SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ನಮ್ಮಲ್ಲಿ ಏನಂತ ಹೇಳಿದರೆ, ವಿದ್ಯಾಭ್ಯಾಸದ ಒಟ್ಟಿಗೆ ಕ್ರೀಡೆ, ಅದು ಸಹ ಈಗಿನ ಸಂದರ್ಭದಲ್ಲಿ ನಾವು ಪ್ರಸ್ತುತ ಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕ್ರೀಡಾ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳು ಯಾರು ಬರ್ತಾ ಇಲ್ಲ. ಎಸ್, ಕಾರಣ ಏನಂತ ಹೇಳಿದ್ರೆ, ಈ ಸೆಮಿಸ್ಟರ್ ಪದ್ಧತಿ ಇರೋದ್ರಿಂದ. ಹಾಗೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಸಹ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಇದರಿಂದಾಗಿ ನಮ್ಮ ಕರಾವಳಿ ಜಿಲ್ಲೆ ಕ್ರೀಡಾ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದುಳಿಲಿಕ್ಕೆ ಕಾರಣ ಅಂತ ಹೇಳುವಂಥದ್ದು ಒಂದು ನನ್ನ ಅನಿಸಿಕೆ. ಎಸ್, ಇಲ್ಲದೆ ಹೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂಥ ಪ್ರತಿಭೆಗಳು ಇದ್ದಾವೆ ಅಂತ ಅನ್ನುವಂಥದ್ದು. ಎಸ್, ನನಗೆ ಮಮತಾ ಪೂಜಾರಿಯವರ ಬಗ್ಗೆ ನಾನು ಕೇಳಬೇಕು. ಯಾಕಂತ ಹೇಳಿದ್ರೆ, ತಮ್ಮ ಕಾಲೇಜಿನಲ್ಲಿ, ಗೋಕರ್ಣನಾಥ ಕಾಲೇಜಿನಲ್ಲಿ ಕಲಿತಂಥ ಹುಡುಗಿ,
ಅವತ್ತಿನಿಂದಲೇ ಕಬಡ್ಡಿಯಲ್ಲಿ ತೊಡಗಿಸಿಕೊಳ್ತಾಳೆ. ತಾವು ಕೂಡ ಬಹಳ ಒಂದು ಒಳ್ಳೆಯ ಕ್ರೀಡಾ ತರಬೇತಿಗಳನ್ನು ಕೊಟ್ಟವರು ಕೂಡ ಇದ್ದಾರೆ ಮತ್ತು ಒಂದಷ್ಟು ಸಲಹೆಗಳನ್ನು ಕೊಟ್ಟವರು ಕೂಡ. ಏನು ಹೇಳಿಕೆ ಬಯಸ್ತಾರೆ? ಮಮತಾ ಪೂಜಾರಿ, ನಾನು ನಿಜವಾಗಿ ಅವಳನ್ನು ಅಪ್ರಿಷಿಯೇಟ್ ಮಾಡೋದು ಯಾಕೆ ಅಂತೇಳಿದ್ರೆ ಅವಳ ಕಠಿಣ ಪರಿಶ್ರಮ. ಆ ಕಾಲೇಜಲ್ಲಿರುವಾಗ, ನಮ್ಮ ಕಾಲೇಜಲ್ಲಿರುವಾಗ ಕಾಲೇಜಿಗೆ ಬಂದ ದಿವಸ ಅವಳು ಬಹಳ ಕಡಿಮೆ. ನಾವು ಏನು ಮಾಡಬೇಕು ಅಂತೇಳಿದ್ರೆ ಅಂತಹ ಪ್ರತಿಭೆಗಳಿರುವಾಗ ಉತ್ತಮವಾದಂಥ ತರಬೇತುದಾರರ ಕೈಯಲ್ಲಿ ನಾವು ಅವರನ್ನು ಕೊಡಬೇಕಾಗ್ತದೆ. ಈಗ ಸ್ಟೇಟ್ ಕೋಚಿಂಗ್ ಕ್ಯಾಂಪ್ ಇರ್ತದೆ, ನ್ಯಾಷನಲ್ ಕೋಚಿಂಗ್ ಕ್ಯಾಂಪ್ ಇರ್ತದೆ. ಅದಕ್ಕೆ ಕಳೆದು ನಮ್ಮ ಕಾಲೇಜಲ್ಲಿ ಒಂದು 180 days ಅಂತ ಹೇಳುವಂತ ಅವರು ಕಾಲೇಜಲ್ಲಿ ಇರಬೇಕು. ಅವಳು ನನ್ನ 3 ವರ್ಷದ ಟೈಮಲ್ಲಿ ಒಂದು ವರ್ಷದಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಒಂದು 50-60 ಕ್ಲಾಸಿಗೆ ಬಂದಿರ್ಬೋದು. ಬಾಕಿ ಎಲ್ಲ ಸಮಯದಲ್ಲಿ ಅವಳು ಏನು ಮಾಡ್ತಿದ್ಲು ಅಂತೇಳಿ ತರಬೇತಿಗೆ ಹೋಗ್ತಾ ಇದ್ವಿ. ಆ ಒಂದು ಸಂಘಟನೆ ಅಂತ ಹೇಳುದು, ಕ್ರೀಡೆ ಅಂತ ಹೇಳುವಂಥದ್ದು ಸಂಘಟನೆ. ಅದರಲ್ಲಿ 12 ಇರುವಾಗ ಆ ಕೋಚಿಂಗ್ ಕ್ಯಾಂಪಲ್ಲಿ ಅಟೆಂಡ್ ಆಗಿ ಅವರು ಉತ್ತಮವಾದಂಥ ತರಬೇತಿದಾರರ ಕೈಯಲ್ಲಿ, ಹಾಗೆ ಉತ್ತಮವಾದಂಥ ತರಬೇತಿದಾರ ಮಾತ್ರ ಇದ್ರೆ ಸಾಕು, ಉತ್ತಮವಾದಂತಹ ಫೆಸಿಲಿಟಿ ಸಿಗ್ಬೇಕು ಅವ್ರಿಗೆ, ಉತ್ತಮವಾದಂತಹ ಫುಡ್, ಕರೆಕ್ಟ್, ಆ ವಾತಾವರಣ, ಅಟ್ಮಾಸ್ಫಿಯರ್, ಮತ್ತೆ ನಾನು ಸಾಧಿಸಬೇಕು ಅಂತ ಹೇಳುವಂತ ಒಂದು ಛಲ ಬೇಕು ನಮ್ಮ ಮಕ್ಕಳಲ್ಲಿ. ಅದು ಇದ್ರೆ ಖಂಡಿತ, ಯಾಕೆಂದ್ರೆ ಅವರ ವೈಯಕ್ತಿಕವಾದಂತಹ ಛಲಗಳು, ಇದು ವೆರಿ ಇಂಪಾರ್ಟೆಂಟ್. ಖಂಡಿತ ಖಂಡಿತ. ಮತ್ತು ಉಳಿದದ್ದು ಎಲ್ಲವೂ ಕೊಡುವಂತ ರೀತಿಯಲ್ಲಿ ನಾವು ಎಲ್ಲ ಫೆಸಿಲಿಟಿಯನ್ನು ನಾವು ಸರ್ಕಾರದಿಂದ ಅಥವಾ ಸಮಾಜದಿಂದ ಬಯಸುವಂಥದ್ದು ಅಷ್ಟು ಸಮಂಜಸ ಅಂತೇಳಿ ಹೇಳುವುದಿಲ್ಲ. ಯಾಕೆ ಅಂತೇಳಿದ್ರೆ ನಿರಂತರ ಪರಿಶ್ರಮ ನಮಗೆ ಬೇಕು. ನಮ್ಮ ಹಿಂದಿನ, ಆದರೆ ಸಮಾಜ ಮತ್ತು ಸರ್ಕಾರದಿಂದ ನಾವು ಏನು ನಿರೀಕ್ಷೆ ಮಾಡ್ತೇವೆ ಅದು ಸಿಗ್ತಾ ಇಲ್ಲ ಅನ್ನೋದು ಮತ್ತೊಂದು ಕಡೆಯಲ್ಲಿ. ಖಂಡಿತ ಖಂಡಿತ. ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾತಾಡಬೇಕು. ನಾನು ಬಹಳ ಮುಖ್ಯವಾಗಿ ಕೇಳುವಂಥದ್ದು, ನಾನು ಇಲ್ಲೇ ಹೇಳಿದ್ದೇನೆ, ವೈಯಕ್ತಿಕ ಛಲಗಳು, ವೈಯಕ್ತಿಕ ಛಲಗಳು, ವೈಯಕ್ತಿಕ ಪ್ರತಿಭೆಗಳು ಅಂತ ಇದ್ದ ಸಂದರ್ಭದಲ್ಲೇ ಬಹಳ ಮುಖ್ಯವಾಗಿ ಮನೆಯವರು, ಮನೆಯ ಹೆತ್ತವರು ಇದನ್ನು ಬೆಳೆಸಬೇಕಾದವರು. ಇಲ್ಲ ನೀನು ಇಂಜಿನಿಯರ್ ಆಗಬೇಕು, ಇಲ್ಲ ನೀನು ಡಾಕ್ಟರ್ ಆಗಬೇಕು, ಮತ್ತೊಂದು ಆಗಬೇಕು, ನಿನ್ನೊಂದು ಮಾಡಬೇಕು, ನೀನು ಹಣ ಗಳಿಸಬೇಕು ಅನ್ನುವಂಥದ್ದು ಬಿಟ್ಟರೆ ಕ್ರೀಡೆಗೆ ಹೋಗು, ಸ್ಪೋರ್ಟ್ಸಿಗೆ ಹೋಗು ಅಂತ ಹೇಳುವಂಥ ಯಾರೂ ಕೂಡ ಇಲ್ಲ. ರಾಜು ಅವರೇ, ಹೇಗೆ ಮನಸ್ಸು ಮಾಡಿದ್ರೆ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರುವಂಥದ್ದು. ನೀವು, ನಿಮ್ಮ ಮಡದಿ ಪೋಮ್ ಅವರ ತಂದೆ ತಾಯಿ, ಮುಖ್ಯವಾಗಿ ನಿಮ್ಮ ಸ್ಪಂದನ ಟಿವಿ ಮುಖಾಂತರ ನಿನ್ನೆ 400 meters ರೈಲೆಯಲ್ಲಿ ವಿಜಯ ಗಳಿಸಿದಂಥ 4 ಅಥ್ಲೀಟಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇಂದು ನಡೆದಂಥ ಕಬಡ್ಡಿ ಮೆನ್ಸ್ ಮತ್ತು ವುಮೆನ್ಸ್ ನಮ್ಮ ದೇಶಕ್ಕೆ ಗೋಲ್ಡ್ ತಂದಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಟೋಟಲಿ ನಮ್ಮ ದೇಶದ ಮೆಡಲ್ ಟ್ಯಾಲಿ ಒಂದು ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ ಅಂತ ಅನ್ನಿಸ್ತದೆ. ಮತ್ತು ಪೂವಮ್ಮನ ಸಾಧನೆ ಬಗ್ಗೆ, ಅವಳ ಟ್ಯಾಲೆಂಟ್ ಬಗ್ಗೆ ನಾವು ಎಷ್ಟು ಹೇಳಿದರು ದುಃಖ ದುಃಖ. ಯಾಕಂತ ಹೇಳಿದ್ರೆ ಬಹುಶಃ ನಾನು ಬಜಪೇಯಿಂದ ಆರಂಭಗೊಂಡು ಮಂಗಳಾ ಸ್ಟೇಡಿಯಂಗೆ ಬಂದು ಮಣ್ಣಿನ ಟ್ರ್ಯಾಕ್ನಲ್ಲಿ, ಕಲ್ಲು ಮಣ್ಣುಗಳ ಟ್ರ್ಯಾಕ್ನಲ್ಲಿ ಓಡಿದಂಥ ಹುಡುಗಿ, ಅದೇ ಹೊರಗೆ ಹೋಗಿ ಎಲ್ಲೋ ಕಡೆ ಸಿಂಥೆಟಿಕ್ ಟ್ರ್ಯಾಕ್ನಲ್ಲೂ ಓಡ್ತಾಳೆ, ಅದೇ ಮಣ್ಣಿನ ಮತ್ತೆ ಟ್ರ್ಯಾಕ್ಗೆ ಬಂದು ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಸರ್, ಅವಳು ಜೀವನ ಸಾಧನೆ ಅಷ್ಟು ಸುಲಭ, ಕಠಿಣ ಇತ್ತು. ಅದು ನಾವು ಎಷ್ಟು ಹೇಳಿದ್ರು ತೀರದು. ಬೆಳಿಗ್ಗೆದ್ದು ಅವಳೇ ನನ್ನ ನೆಬ್ಬಿಸ್ತಾ ಇದ್ದು, ಸ್ಟಡಿ ನಾನು ಪ್ರಾಕ್ಟೀಸ್ ಮಾಡ್ತೇನೆ ಅದೆಲ್ಲ ಹೇಳಿ ಪ್ರಯೋಜನ ಅಂತ. ಎಷ್ಟೇ ವಯಸ್ಸಿನಲ್ಲಿ ಅವಳು ಸಾಧಾರಣ 6 ಸ್ಪೋರ್ಟ್ಸ್ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು, 7 ಇರುವಾಗ ಫಸ್ಟು ನ್ಯಾಷನಲ್ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ವಿ ಬೆಂಗಳೂರಲ್ಲಿ. ಒಂದು ಮೆಡಲ್ ಗಳಿಸ್ಲಿಕ್ಕೆ ಆಗಲಿಲ್ಲ, ಸ್ಕೂಲ್ ನ್ಯಾಷನಲ್ ಆಗುವಾಗ ಅಲ್ಲಿ ಭಾಗವಹಿಸ್ತೀನಿ. ಅದನಂತರ ಅಂತ ಅಂತವಾಗಿ ಕಷ್ಟ, ನೋವು, ನಲಿವು ಎಲ್ಲ ಇತ್ತು, ಆದರೆ ಛಲ ಬೀಳಲಿಲ್ಲ ಅವಳು. ನಾವು ಕೂಡ ಅಷ್ಟೇ ಅದನ್ನು ಪ್ರೋತ್ಸಾಹಿಸಿದ್ವಿ, ಮಾಡು, ಹೆದರ್ಬೇಡ. ನಾನು ಇಲ್ಲಿ ಕೇಳುವಂಥದ್ದು, ಈಗ ಮಕ್ಕಳು ನಾನು ಅಥ್ಲೆಟಿಕ್ಸ್ ಆಗ್ತೇನೆ ಅನ್ನುವಂಥ ಅವಳ ಇರಾದೆ ಇದ್ದಂಥ ಸಂದರ್ಭದಲ್ಲಿ ಹೇಗೆ? ಅಲ್ಲ, ಇದು ನೀವು ಹೇಳಿದ, ಇವರು ಕೂಡ ಹೇಳಿದರು, ಪೇರೆಂಟ್ಸ್ ಏನು ನಿರ್ಧಾರ ತೆಗೊಳ್ತು ಅದ್ರ ಮೇಲೆ ಇರ್ತದೆ. ಹೌದು, ಒಂದು ಹಂತದಲ್ಲಿ ನಾನು ಮೊದಲು ಅವಳನ್ನು ಟ್ರೈನಿಂಗ್ ಕರ್ಕೊಂಡು ಹೋಗುವಾಗ ನಮ್ಮ ಮಿಸ್ಸಸ್ ಕೂಡ ಹೇಳಿದರು, ಬೇಡ, ಯಾಕೆ ಆಟೋಟ ಸ್ಪರ್ಧೆ ಓದಲಿ, ಅದರಿಂದ ಏನಾಗ್ಲಿಕ್ಕೆ ಉಂಟು ಅಂತ ಒಂದು ಹಂತದಲ್ಲಿ ಹೇಳಿದರು. ಆದರೆ ನಾನು ಅವ್ರಿಗೆ ಕಂತ ನೋಡುವ, ಅವಳಿಗೆ ಆಸೆ ಇದೆ, ಅವಳಿಗೆ ಛಲ ಇದೆ, ನಾವು ಕಳಿಸುವ, ದೇವರಿದ್ದಾನೆ, ಹಾಗೆ ನಾವು ಮುಂದೆ ಅವಳನ್ನು ಟ್ರೈನಿಂಗ್ಗೆ ಕಳಿಸಿದ್ದೇವೆ. ಅವಳು ಹಂತ ಹಂತವಾಗಿ ಇವತ್ತು ಮೇಲೆ ಬಂದಿದ್ದಾಳೆ, ತುಂಬ ಖುಷಿಯಾಗಿದೆ ನಮಗೆ.
ಮತ್ತು ನಿಮ್ಮ ವಾಹಿನಿ ಮೂಲಕ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಜಿಲ್ಲೆಯ ಎಲ್ಲ ಅವಳಿಗೆ ಸಹಕಾರ ಕೊಟ್ಟಂಥ ಸಾಲ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಈ ಥರ ಎಲ್ಲರಿಗೂ ನನ್ನ ಮನಃಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಾರೆ ಇದ್ದಿದ್ರೆ ಇಲ್ಲ. ಇಲ್ಲಿ ಮತ್ತೊಂದು ನಾನು ಕೇಳಬೇಕು, ಓದು ಮತ್ತು ಈ ಸಂದರ್ಭದಲ್ಲಿ ಈಗ ಕ್ರೀಡೆ ಬಜಪೇಯಲ್ಲಿ ಓದನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆ ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ಆ ಬೆಂಬಲಗಳನ್ನು ಕೊಡಲಾಯಿತು, ಅಂದರೆ ಓದಿನಲ್ಲೇ ಇರಬೇಕು ಅಂತ ಅನ್ನುವಂಥ ಬಂದಾಗ ನೀವು ಹೇಗೆ ಅದನ್ನು? ಸತ್ಯ, ಒಂದು ಹಂತದಲ್ಲಿ ಶಾಲೆಯಲ್ಲಿ ಕೂಡ ನಮಗೆ ಒಂಥರ ಬಜಪೇಯ ಏರ್ಪೋರ್ಟ್ ಶಾಲೆಯಲ್ಲಿ ಸ್ವಲ್ಪ ವಿರೋಧ ಇತ್ತು. ಅಲ್ಲಿಯ ಪಿಟಿ ಮಾಸ್ಟರ್ ಇವಳನ್ನು ಪ್ರೋತ್ಸಾಹಿಸಿದ್ರು. ಆ ಸಂದರ್ಭದಲ್ಲಿ ಇವಳಿಗೆ ನ್ಯಾಷನಲ್ ಮೀಟ್ ಹೋಗುವಾಗ ಅಲ್ಲಿ ಪ್ರಿನ್ಸಿಪಾಲ್ ಬೇಡ ಯಾಕೆ ಹೋಗೋದು ಅಂತ ಹೇಳಿದರು. ಮತ್ತು ಅವರು ಪಿಟಿ ಮಾಸ್ಟರ್ ನನ್ನನ್ನು ಕರೆದು ನೀವು ಅವ್ರ ಹತ್ರ ಹೋಗಿ ಮಾತಾಡಿ, ಮತ್ತು ನಾನು ಹೋಗಿ ಮಾತಾಡಿದೆ ಯಾಕೆ ನೀವು ಬೇಡ ಅಂತ ಹೇಳ್ತೀರಿ, ನೀವು ಕಳಿಸ್ತಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಮತ್ತು ಅವರು ಒಪ್ಕೊಂಡ್ರು, ಅವರು ಪಿಟಿ ಮಾಸ್ಟರ್ ಕೂಡ ನಮ್ಮ ಒಟ್ಟಿಗೆ ಬಂದರು. ಅದೇ ಅವಳ ಮೊದಲನೇ ನ್ಯಾಷನಲ್ ಮೀಟು. ಅಲ್ಲಿಂದ ಹಂತ ಹಂತವಾಗಿ ಅವಳ ಸ್ಪೋರ್ಟ್ಸ್ ಕೆರಿಯರ್ ಇಂಪ್ರೂವ್ ಆಗಿದೆ ಬಂತು. ಎಸ್, ಇತ್ತೀಚಿನ ಒಂದೆರಡು ವರ್ಷದಲ್ಲಿ ಒಮ್ಮ ಕಳೆದ ಕಾಮನ್ವೆಲ್ತ್ ಕೂಟದಲ್ಲಿ ಕೂಡ ಭಾಗವಹಿಸಿದ್ದಂಥದ್ದು ಜೂನಿಯರ್ ಕಾಮನ್ವೆಲ್ತ್ ಚಾಂಪಿಯನ್. ಎಸ್, ಈ ಸಂದರ್ಭದಲ್ಲಿ ಎಲ್ಲೆಲ್ಲ ತರಬೇತಿಗಳನ್ನು ಪಡೆದುಕೊಂಡಿದ್ದಾರೆ ಎರಡು ವರ್ಷಗಳಿಂದ? ತರಬೇತಿ ಪಟೇಲ್ ಅದರಲ್ಲಿ ಬೇರೆ ಕಳಿಸ್ತೀನಿ. ಅದು ಅವಳು ಪಟೇಲಿಗೆ ಹೋಗೋ ಮೊದಲು ರಷ್ಯಾದಲ್ಲಿ ಸ್ವಲ್ಪ ಸಮಯ ಟ್ರೈನಿಂಗ್ ಮಾಡಿದ್ದು, ಅಲ್ಲೇನು ನಮಗೆ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಮತ್ತು ನಾವು ಇಲ್ಲಿ ಪಟೇಲದಲ್ಲಿ ಅಲ್ಲಿ ರಮೇಶ್ ಕುಂದೂರ್ ಸಿದ್ದು ಅಂತೇಳಿ ಕೋಚ್ ಅಂಡರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ, ಇಂಪ್ರೂವ್ ಆಗಿದ್ದಲ್ಲ ಅಂತ ಇಂಪ್ರೂವ್ ಆಗಿದ್ದಲ್ಲೇ. ಎಸ್ ಎಸ್ ಎಸ್. ಮತ್ತೆ ನಾನು ಒಂದಷ್ಟು ಮಾತಾಡಿ ಕೇಳಬೇಕು ಸರ್, ನಾನು ಇಲ್ಲಿ ಇದನ್ನೇ ಹೇಳ್ತಾ ಇರುವಂಥದ್ದು ಅಂದರೆ ಶಾಲೆ ಅಥವಾ ಸ್ಕೂಲ್ ಅಂತನ್ನುವಂಥದ್ದು ಓದುವಿಗಾಗಿರುವಂಥದ್ದು ಪರೀಕ್ಷೆ ಬರೆದು ಪಾಸಾಗಬೇಕು, ನೀವು ಒಳ್ಳೆ ಕೆಲಸ ಸಿಗಬೇಕು ಅನ್ನುವಷ್ಟರ ಮಟ್ಟಿಗೆ ಸೀಮಿತ ಆಗಿಬಿಡ್ತದೆ ಸಹಜವಾಗಿಯೇ. ಇದು ಒಬ್ಬರು ಪ್ರಿನ್ಸಿಪಾಲರ ಆಗಲಿ ಯಾರೋ ಆಗಲಿ, ಯಾಕಂತ ಹೇಳಿದ್ರೆ ನಮ್ಮ ಇಡೀ ವ್ಯವಸ್ಥೆ ನೋಡೋದು ಅದನ್ನೇ. ನೀವು ಪರೀಕ್ಷೆಯಲ್ಲಿ ಪಾಸಾದಾಗ ದೊಡ್ಡ ಸುದ್ದಿ ಮಾಡ್ತೀರಿ, ಪೇಪರಲ್ಲಿ ಫೋಟೋ ಹಾಕ್ತೀರಿ ಅಂತನ್ನುವಂಥದ್ದು, ಸೊ ಇದಾದಾಗ ಮತ್ತೆ ಒಳ್ಳೆ ಫೀಚರ್ ಇರೋದು ಅದರಲ್ಲಿ ಮಾತ್ರ ಅಂತನ್ನುವಂಥದ್ದು ನಮ್ಮ ಸರ್ಕಾರಗಳು ನಮ್ಮ ಎಲ್ಲವೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ಒಂದು ಶಾಲೆಯೋ ಕಾಲೇಜೋ ಅಲ್ಲಿರುವಂಥ ಅಧ್ಯಾಪಕರು ಪ್ರಾಂಶುಪಾಲರು ಎಲ್ಲರೂ ಕೂಡ ಓದಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ತಪ್ಪು, ಓದು ಖಾಲಿ ಓದೋದಂದ್ರೆ ಎಲ್ಲ ಆಗ್ತದೆ ಅಂತ ತಿಳ್ಕೊಳ್ಳೋದು ತಪ್ಪು. ಓದಬೇಕು, ಓದೋ ಮುಗ ಲೈಫಲ್ಲಿ ಒಂದು ಎಸ್ ಅಚೀವ್ಮೆಂಟ್ ಮಾಡಬೇಕಿದ್ರೆ ಓದಬೇಕು, ಓದ್ಬೇಕು, ಅದೇ ಮೇನ್ ಲೈಫಲ್ಲಿ ಇರೋದು. ಅದ್ರ ಜೊತೆಯಲ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಮಾಡಲೇಬೇಕು, ಇಲ್ಲದ್ರೆ ನಾವು ಈ ಥರ ಇಂಥ ಇದೊಂದು ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಕರೆಕ್ಟ್, ಈ ರೀತಿಯ ಅಚೀವ್ಮೆಂಟ್ಗಳು ಖಂಡಿತ ಸಾಧ್ಯ ಇಲ್ಲ ಅಂತ ಓದಿನಿಂದಲೇ. ಒಂದು ವೇಳೆ ನೀವು ಹೇಳಿದ ಹಾಗೆ ಸ್ಪೋರ್ಟ್ಸ್ ನಿನ್ನ ಗುರಿ ಕ್ರೀಡೆ ಅಂತ ಅನ್ನುವಂಥ ಮಟ್ಟದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಗಳು ಬಂದಿದ್ದಿದ್ರೆ ನಮ್ಮ ಪ್ರತಿಭೆಗಳು ಯಾವ ಮಟ್ಟಕ್ಕೆ ಇದ್ದಿರುವ? ಈಗ ನನ್ನ ಕಾಲೇಜಲ್ಲಿ ನೋಡಿದರೆ ಸುಮಾರು 11 ಮಂದಿ ಅಂತಾರಾಷ್ಟ್ರೀಯ ಪಂದ್ಯಾಟದಲ್ಲಿ. ಎಸ್, ವೆರಿ ಇಂಪಾರ್ಟೆಂಟ್ ಸರ್, ಅದು ನನಗೆ ಬೇಕು. ಒಂದು 11 ಮಂದಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾರಲ್ಲ ಅಂತ ಬೇಕು? ಸಹನಾ ಕುಮಾರಿ ಆಗಿರ್ಬೋದು, ಒಲಿಂಪಿಯನ್ ಮಮತಾ ಪೂಜಾರಿ ಆಗಿರ್ಬೋದು, ಹೆರಾಲ್ಡ್ ಪಾಯ್ಸ್ ಆಗಿರ್ಬೋದು, ಶ್ರೀಮಾ ಪ್ರಿಯದರ್ಶಿನಿ ಆಗಿರ್ಬೋದು, ಅಮಿತಾ ಪೂಜಾರಿ ಆಗಿರ್ಬೋದು, ದೀಪಾ ಕುಲಾಲ್ ಆಗಿರ್ಬೋದು, ಇನ್ನು ಸಹ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ರೆಕಾರ್ಡ್ ಅನ್ನು ಸ್ಥಾಪಿಸಿದಂತಹ ಹರಿದಾಸ್ ಕೂಡೂರು ಇದ್ದಾರೆ ಪವರ್ ಲಿಫ್ಟಿಂಗ್. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಆ ಮನೆಯವರ ಸಹಕಾರ ಮಕ್ಕಳಿಗೆ ಸಿಕ್ಕಿದೆ. ಈಗ ನಮ್ಮ ರಾಜು ಅವರು ಹೇಳಿದಾಗೆ ಇಂತಹ ತಂದೆ ತಾಯಿ ಸಿಕ್ಕಬೇಕಾದ್ರೆ ಆ ಮಕ್ಕಳು ಸಹ ಪುಣ್ಯ ಪಡೆದಿರಬೇಕು. ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡುವಂತಹ ಸಂದರ್ಭದಲ್ಲಿ ಕ್ರೀಡೆಗೆ ಸಹ ಪ್ರಾಶಸ್ತ್ಯ ಕೊಡುವಂತಹ ತಂದೆ ತಾಯಿಗಳು ಸಿಕ್ಕುವಂಥದ್ದು ನಿಜವಾಗಿ ಆ ಮಕ್ಕಳು ಪುಣ್ಯ ಮಾಡಿರಬೇಕು. ಸರ್, ಮನೆಯವರು ಅವಳು ನನ್ನ ಕಾಲೇಜಿಗೆ ಬಂದಂತಹ 3 ವರ್ಷದಲ್ಲಿ ಮಮತಾ ಪೂಜಾರಿ ಅವರ ತಂದೆ ತಾಯಿಗೆ ಅಥವಾ ಅಣ್ಣ ನಮ್ಮ ಕಾಲೇಜಿಗೆ ಬಂದಿಲ್ಲ, ಅವಳ ಸರ್ವಸ್ವ ಸಹ ನಾನೇ. ನನಗೆ ಆ ಸಂದರ್ಭದಲ್ಲಿ ನನ್ನ ಊರಿನವರು ಜಿಲ್ಲೆಯವರು ಬಹಳ ಸಹಕಾರ ಮಾಡಿದ್ದಾರೆ. ಮಮತಾ ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಮ್ಮ ಊರಿನವರ ಸಹಕಾರ, ಎಸ್ಪೆಷಲಿ ಆಗಿ ಸದಾನಂದ ಶೆಟ್ಟಿ ಅವರು ಬಹಳ ಸಹಕಾರ ನೀಡಿದ್ದಾರೆ. ಅವಳಿಗೆ ಕೋಚಿಂಗ್ ಕ್ಯಾಂಪಿಗೆ ಹೋಗಬೇಕು, ಮನೆಯವರ ಆರ್ಥಿಕ ಪರಿಸ್ಥಿತಿ ಬಹಳ ದುಸ್ತರವಾಗಿತ್ತು. ಹಾಗೆ ನಮ್ಮ ದಿವಾಕರ್ ಮೇಯರ್ ಆಗಿದ್ದರು, ಮಾಜಿ ಮೇಯರ್ ಇವರನ್ನೆಲ್ಲ ನಾನು ನೆನೆಸ್ಬೇಕು. ನಮ್ಮ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಅಮಿತೂರು ಕಬಡ್ಡಿ ಸಂಸ್ಥೆ
ನಾವು ನಮ್ಮೆಲ್ಲರ ಸಹಕಾರದಿಂದ ಖಂಡಿತ ಅವಳಿಗೆ ಏನಾದರೂ ಕೋಚಿಂಗ್ ಕ್ಯಾಂಪಿಗೆ ಬೇಕು. ಒಂದ್ಸಲ ಹಿಮಾಚಲ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಕೋಚಿಂಗ್ ಕ್ಯಾಂಪಿಗೆ ಹೋಗ್ಲಿಕ್ಕೆ ಹಣ ಇಲ್ಲ ಅವಳಲ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಈ ಪತ್ರಿಕೆಗಳು ಅಥವಾ ನಮ್ಮ ಈ ಟಿ ವಿ ಚಾನೆಲ್ಗಳೆಲ್ಲ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲ ಬಂದ ನಂತರ ಮಕ್ಕಳನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ನಮ್ಮ ಕ್ಯಾಲಿಕಟ್ ಅಲ್ಲಿ ಒಬ್ರು ಕೈಮಲ್ ಸರ್ ಅಂತ ಹೇಳಿದ್ದಾರೆ, ಮನೋರಮ ಪತ್ರಿಕೆ ಅವರಿಗೆ ಅರ್ಧ ಪೇಜ್ ಅನ್ನು ಮೀಸಲಾಗಿಟ್ಟಿದೆ. ಪ್ರತಿ ದಿವಸ ಬೆಳಿಗ್ಗೆ ಕ್ಯಾಲಿಕಟ್ ಮೈದಾನದಲ್ಲಿ ಹೋಗುವಾಗ ಒಂದು 500 ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕೈಮಲ್ ಸರ್ ಒಬ್ಬರು, ಅವರಿಗೆ ನಾನು ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ದೇನೆ. ಅವರು ಫಸ್ಟಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೈ ಮುಗಿಯುವಂಥದ್ದು ದೇವರಿಗೆಲ್ಲ, ಅವರು ಉಪಯೋಗಿಸುವಂಥ ವಸ್ತುಗಳಿಗೆ. ಎಸ್, ಶೂಗೆ ಫಸ್ಟ್ಗೆ ನಮಸ್ಕಾರ ಮಾಡ್ತೇನೆ, ನೀನು ಸಂಜೆ ತನಕ ನನ್ನನ್ನು ಕಾಪಾಡಬೇಕು, ನಿನ್ನಿಂದಾಗಿ ನಾನು ಇದು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಅಂತ ಆ ಕ್ರೀಡೆಯಲ್ಲಿ ಅವರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಂಥದ್ದು ನಾವು ಅದನ್ನು ನೋಡಿ ಕಲಿಬೇಕು. ಹಾಗೆ ನಮ್ಮ ಪಿ ಟಿ ಉಷಾ ಅವರ ಕೋಚ್ ಆದಂತಹ ನಂಬುದ್ರಿ, ಎಸ್, ಅವರ ಸ್ಯಾಕ್ರಿಫೈಸ್ ಇದೆ. ನಮ್ಮ ಪೂವಮ್ಮನವರ ಬಗ್ಗೆ ಸಹ ನಾನು ಹೇಳಬೇಕಾದ್ರೆ ತಂದೆ ತಾಯಿಗಳ ಸ್ಯಾಕ್ರಿಫೈಸ್ ಇದೆ, ಒಟ್ಟಿಗೆ ಕೋಚ್ ಸ್ಯಾಕ್ರಿಫೈಸ್ ಇದೆ. ಅಲ್ಲ, ನಮ್ಮ ದೇಶದಲ್ಲಿ ಇದು ಬಹಳ ಅನಿವಾರ್ಯ ಅಗತ್ಯ ಅಂತ ಆಗ್ತದೆ ಅಂತ ಅನ್ನುವಂಥದ್ದು ಅಂದರೆ, ಹೆತ್ತವರಲ್ಲಿ ಇರುವಂಥ ಒಂದು ಬಹಳ ಮುಖ್ಯವಾಗಿ ಹುಡುಗಿಯರು ಇದು ಮುಖ್ಯ ಆಗಿರ್ತದೆ. ಪುರುಷರಲ್ಲಾದರೂ ಅಂಥ ಅಡ್ಡಿಗಳು ಇರುವುದಿಲ್ಲ, ಆದರೆ ಹುಡುಗಿಯರನ್ನು ಅಂಥ ಒಂದು ಕ್ರೀಡಾಪಟು ಅಂತ ಅನಿಸ್ಕೊಳ್ಬೇಕಿದ್ರೆ, ಅಥ್ಲೆಟಿಕ್ಸ್ ಅಂತ ಅನಿಸ್ಕೊಳ್ಬೇಕಿದ್ರೆ ಈ ರೀತಿಯ ತೊಂದರೆಗಳನ್ನೆಲ್ಲ ಎದುರಿಸಬೇಕಾಗಿರುವಂಥದ್ದು ಅಂತ ಅನ್ನುವಂಥದ್ದು. ಸೊ ಇದನ್ನು ಹೇಗೆ ಇದು ಮಾಡಲಿಕ್ಕೆ ಸಾಧ್ಯ, ಇದು ಇನ್ಸ್ಪೈರ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಈಗ ಮಮತಾ ಪೂಜಾರಿ ಚಿನ್ನ ಗೆದ್ದರು, ಎಮ್ ಆರ್ ಪೂವಮ್ಮ ಚಿನ್ನ ತಂದಿದ್ದಾಳೆ, ಇದು ಇನ್ಸ್ಪೈರ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ನೋಡಿ, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ನಮ್ಮ ಸಹನಾ ಕುಮಾರಿ, ಈಗ ಇವರು ಹೇಳಿದರು ಇವರ ಮಗಳ ಕಷ್ಟವನ್ನು, ಬಾಲ್ಯದ ಕಷ್ಟಗಳನ್ನು. ಸಹನಾ ಕುಮಾರಿ ಅವರ ತಂದೆ ತಾಯಿ, ತಾಯಿ ಎಸ್ಪೆಷಲಿ ತಂದೆ ಜಾಬಲ್ಲಿ ಇದ್ರ ತಾಯಿ, ಸೋಮೇಶ್ವರ ಬೀಚ್ನಲ್ಲಿ ಸ್ಯಾಂಡಲ್ಲಿ ಒಂದು ಬಿದಿರಿನ ಕಡ್ಡಿ ಇಟ್ಟುಕೊಂಡು ಅದರಲ್ಲಿ ಹೈ ಜಂಪ್ ಮಾಡಿಸ್ತಿದ್ರು. ಎಸ್, ಅದನ್ನು ನಾವು ನೆನೆಸ್ಕೊಳ್ಬೇಕು. ಕರೆಕ್ಟ್. ಈಗ ಒಲಿಂಪಿಕ್ಗೆ ಹೋಗಿದ್ದಾಳೆ, ಅದು ಸಹ ಒಲಿಂಪಿಕ್ಗೆ ಹೋದಂತಹ ಸಂದರ್ಭ ಏನಂತ ಹೇಳಿದ್ರೆ, ಒಂದು ಮಗುವಿನ ತಾಯಿ, 9 ವರ್ಷದ ಮಗಳಿದ್ದಾಳೆ. ನಾವು ಗ್ರೇಟ್ ಅಪ್ರಿಷಿಯೇಟ್ ಮಾಡಬೇಕು ಅವಳನ್ನು. ಸೊ ಅವಳ ಸಾಧನೆ, ಅವಳ ಪ್ರಯತ್ನ, ಎಮ್ ಆರ್ ಪೂವಮ್ಮ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸರ್ಟನ್ ಏಜ್ ಅಲ್ಲಿ, ಆ ಏಜ್ ಅನ್ನು ದಾಟಿದ ನಂತರ ಸಹ ಮಾಡ್ತಾರೆ. ಮೇರಿ ಕಾಮ್, 3 ಮಕ್ಕಳ ತಾಯಿ, ಒಂದು ಚಿನ್ನದ ಪದಕವನ್ನು ನಮ್ಮ ದೇಶಕ್ಕೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ನಾವು ಅವಳನ್ನು ಅಭಿನಂದಿಸುತ್ತೇವೆ. ಭಾರತದಂತ ರಾಷ್ಟ್ರದಲ್ಲಿ ಇಲ್ಲಿಯ ಕ್ರೀಡಾಪಟುಗಳು ಪಡುವಂತ ಕಷ್ಟ ಜಗತ್ತಿನ ಬೇರೆ ಯಾವ ರಾಷ್ಟ್ರಗಳು ಇರ್ಲಿಕ್ಕಿಲ್ಲ ಅಂತ ನಾವು ಬಹುಶಃ ಅಂದ್ಕೊಳ್ಬಹುದು. ನಾನು ಬ್ರೇಕ್ ನಂತರ ಮತ್ತೆ ಈ ಬಗ್ಗೆ ನಾನು ಮಾತಾಡ್ಲಿಕ್ಕಿದ್ದೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ತಾರೆ ವೀಕ್ಷಕರೇ. ಈ ಬಗ್ಗೆ ಬಹಳಷ್ಟು ಮಾತಾಡಬೇಕು. ಉದ್ದೇಶಗಳು ಒಂದೇ, ವಿಜಯ ಪಥದತ್ತ ನಮ್ಮ ಇಬ್ಬರು ಕರಾವಳಿಯ ನಮ್ಮ ಅಥ್ಲೆಟಿಕ್ಸ್ಗಳು ಚಿನ್ನವನ್ನ ತಂದಿದ್ದಾರೆ ಅಂತ ಅನ್ನುವಂಥದ್ದು ಇನ್ನು ಮುಂದಿನ ಪೀಳಿಗೆಗೂ ಕೂಡ ಅದು ಇನ್ಸ್ಪೈರ್ ಆಗಬೇಕು ಅಂತ ಅನ್ನುವಂಥದ್ದು. ಎಸ್, ಒಂದು ಬ್ರೇಕ್ ತಗೊಳ್ತಾರೆ. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರೆದು.